ನಿರ್ಮಾಣ ಯಂತ್ರಗಳ ಮುಂಚೂಣಿ ತಯಾರಿಕಾ ಸಂಸ್ಥೆಯಾದ ಸ್ಯಾನಿ ಇಂಡಿಯಾ ದಕ್ಷಿಣ ಏಷ್ಯಾದ ಅತಿದೊಡ್ಡ ನಿರ್ಮಾಣ ಯಂತ್ರಗಳ ಪ್ರದರ್ಶನವಾದ ಎಕ್ಸ್ಗಾನ್ದಲ್ಲಿ ನಿರ್ಮಾಣ ಸಾಧನಗಳ ಕ್ರಾಂತಿಕಾರಿ ಶ್ರೇಣಿಯನ್ನು ಪ್ರದರ್ಶಿಸಿತು. ಅತ್ವರ್ಕ್ ಎಸ್ಕವೇಷನ್, ಹೆವಿ ಲಿಫ್ಟಿಂಗ್, ಆಳವಾದ ಅಡಿಪಾಯ ಕೆಲಸಗಳು, ಗಣಿಗಾರಿಕೆ ಕಾರ್ಯಾಚರಣೆಗಳು, ರಸ್ತೆ ನಿರ್ಮಾಣ ಮತ್ತು ಬಂದರು ಸಾಧನ ಮುಂತಾದ ವೈವಿಧ್ಯಮಯ ಪ್ರಯೋಗಗಳಿಗೆ ವಿನ್ಯಾಸಗೊಳಿಸಲಾದ ಅತ್ಯಾಧುನಿಕ ವಿದ್ಯುತ್ ಯಂತ್ರಗಳು ಒಳಗೊಂಡಂತೆ 15 ಹೊಸ ಯಂತ್ರಗಳ ಪರಿಚಯ ಸೇರಿದಂತೆ ಒಟ್ಟು 88 ಯಂತ್ರಗಳನ್ನು ಪ್ರದರ್ಶಿಸಲಾಗಿದ್ದು ಇವು ಉದ್ಯಮವನ್ನು ಪರಿವರ್ತಿಸುವಲ್ಲಿ ಮಹತ್ತರವಾದ ಮುಂದಣಿಯಾಗಿವೆ. ಈ ವಿದ್ಯುತ್ ಯಂತ್ರಗಳು ಸುರಕ್ಷತೆ, ಉತ್ಪಾದಕತೆ ಅಥವಾ ಸಾಮರ್ಥ್ಯದೊಂದಿಗೆ ರಾಜಿ ಮಾಡಿಕೊಳ್ಳದೆ ಅತ್ಯಂತ ಉತ್ಕೃಷ್ಟವಾದ ಕಾರ್ಯಾಚರಣೆ ಆರ್ಥಿಕತೆಯನ್ನು ಒದಗಿಸಿ ನಿರ್ಮಾಣದಲ್ಲಿ ಇನ್ನಷ್ಟು ದೀರ್ಘಕಾಲ ಇರುವಂತಹ ಭವಿಷ್ಯತ್ತಿಗೆ ಮಾರ್ಗ ಕಲ್ಪಿಸಿವೆ. ಈ ಸಂದರ್ಭದಲ್ಲಿ ಮಾತನಾಡುತ್ತಾ ಸ್ಯಾನಿ ಮತ್ತು ದಕ್ಷಿಣ ಏಷ್ಯಾದ ವ್ಯವಸ್ಥಾಪಕ ನಿರ್ದೇಶಕರಾದ ಶ್ರೀ ದೀಪಕ್ ಗರ್ಗ್, ಎಕ್ಸ್ಕಾನ್ 2023 ನಮ್ಮ ಇತ್ತೀಚಿನ ಉತ್ಪನ್ನಗಳ ಶ್ರೇಣಿಯನ್ನು ಅನಾವರಣಗೊಳಿಸುತ್ತಿರುವುದಕ್ಕೆ ನಮಗೆ ಅತ್ಯಂತ ಹರ್ಷವಾಗುತ್ತದೆ. ಇದು ನಿರ್ಮಾಣ ಉದ್ದಿಮೆಯಲ್ಲಿ ಆವಿಷ್ಕಾರವನ್ನು ಮುನ್ನಡೆಸಬೇಕೆನ್ನುವ ಸ್ಯಾನಿ ಇಂಡಿಯಾದ ಬದ್ಧತೆಗೆ ಪುರಾವೆಯಾಗಿದೆ. ದೀರ್ಘಕಾಲ ಇರುವಂತಹ ಭವಿಷ್ಯತ್ತಿನೆಡೆಗೆ ನಾವು ಮುನ್ನುಡಿ ಇಡುತ್ತಿರುವಂತಹ ಸಂದರ್ಭದಲ್ಲಿ ವಿದ್ಯುತ್ ಯಂತ್ರಗಳನ್ನು ಒಳಗೊಂಡ ಈ ಅತ್ಯಾಧುನಿಕ ಉತ್ಪನ್ನಗಳು ನಮ್ಮ ಪಯಣದಲ್ಲಿ ಮಹತ್ತರವಾದ ಮೈಲಿಗಲ್ಲನ್ನು ಪ್ರತಿನಿಧಿಸುತ್ತದೆ. ಸ್ಯಾನಿ ಇಂಡಿಯಾದಲ್ಲಿ ನಾವು ನಮ್ಮ ಗ್ರಾಹಕರ ಅಗತ್ಯಗಳನ್ನು ಪೂರೈಸುವುದು ಮಾತ್ರವಲ್ಲದೆ ಅವರ ನಿರೀಕ್ಷೆಗೂ ಮೀರಿದ ಅತ್ಯಾಧುನಿಕ ಪರಿಸರ ಸ್ನೇಹಿ ಪರಿಹಾರಗಳನ್ನು ಒದಗಿಸುವಲ್ಲಿ ನಂಬಿಕೆ ಇರಿಸಿದ್ದೇವೆ. ವಿವಿಧ ಕ್ಷೇತ್ರಗಳಲ್ಲಿ ನಾವು ಬಿಡುಗಡೆ ಮಾಡಿರುವ 15 ಹೊಸ ಯಂತ್ರಗಳು ಮೂಲಸೌಕರ್ಯ ಕ್ಷೇತ್ರದಲ್ಲಿ ಅತ್ಯಂತ ಉತ್ಕೃಷ್ಟತೆ ಒದಗಿಸಿ ಧನಾತ್ಮಕ ಬದಲಾವಣೆಯನ್ನು ಮುನ್ನಡೆಸುವ ನಮ್ಮ ಬದ್ಧತೆಯನ್ನು ಎತ್ತಿ ತೋರಿಸುತ್ತದೆ. ಈ ಆವಿಷ್ಕಾರಗಳು ಉದ್ಯಮ ಮಾನದಂಡಗಳನ್ನು ಮರು ವಿವರಿಸುವುದು ಮಾತ್ರವಲ್ಲದೆ ಕೇವಲ ಯಂತ್ರಗಳಷ್ಟೇ ಅಲ್ಲದೆ ನಿರ್ಮಾಣದ ಭವಿಷ್ಯತ್ತಿಗೆ ದೀರ್ಘಕಾಲ ಇರುವಂತಹ ಮತ್ತು ಸಮರ್ಥವಾದ ಮಾರ್ಗ ಸೂಚಿಸುವ ಯಂತ್ರಗಳನ್ನು ಒದಗಿಸುತ್ತೇವೆ ಎಂಬ ವಿಶ್ವಾಸ ನಮಗಿದೆ. ಪ್ರಗತಿ, ದೀರ್ಘಸ್ಥಾಯಿತ್ವ ಮತ್ತು ಗ್ರಾಹಕ ಸಂತೃಪ್ತಿಗೆ ನಮ್ಮ ಬದ್ಧತೆಯು ಅಚಲವಾಗಿದ್ದು ನಿರ್ಮಾಣ ಕ್ಷೇತ್ರದಲ್ಲಿ ಈ ವಿದ್ಯುತ್ ಯಂತ್ರಗಳು ಬೀರಲಿರುವ ಪರಿವರ್ತನಾತ್ಮಕ ಪ್ರಭಾವದ ಬಗ್ಗೆ ತಿಳಿದುಕೊಳ್ಳಲು ಕಾತುರರಾಗಿದ್ದೇವೆ ಎಂದು ಹೇಳಿದರು. Excon 2023 version, and this exhibition is, you know, very important for the our industry. So SANI is one of the largest show over here, and we are displaying about 44 machines across our product verticals like hoisting machinery, foundation, port, mining, excavator and road machines. Out of total 44 machines, we are launching about 15 new machines are being launched. Apart from that, we have also focused on electric driven products for which are environment friendly as per our commitment to the country. So we are happy to do this in Bangalore, in the city of Bangalore, and we see a good future for our industry. We are launching about 15 new machines which are across the product verticals. Like we have two port machinery are there, two products from road machines, about 6-7 products from excavators, one from mining, and about 6 products in cranes.